ನಮ್ಮೂರಿನ ನದಿಯೇ ನಮಗೆ ತೀರ್ಥವು. ಕಾಪಾಡಲು ಕಂಕಣವ ತೊಟ್ಟೆವು. ನಂಜನ, ನಾನು ಅವರ ಸಂಕಷ್ಟದಲ್ಲಿ ಭಾಗಿಯಾಗಿ ನಾನು ಕಿಂಚಿತ್ತು ಹೋರಾಟ ಮಾಡಬೇಕು ಅನ್ನೋ ಆಸೆ ಇದೆ. ಜನತಾ ಜಲಧಾರೆ ಹದಿನೈದು ಸ್ಥಳದಲ್ಲಿ ನಾವು ನೀರನ್ನು ಸಂಗ್ರಹ ಮಾಡಿ ಅದು ಗಂಗಾ ಮಾತೆ, ನಮಗೆ ಗಂಗೇಜ ಯಮುನಾಚ ಇದೆಲ್ಲ ತರ್ತೀವಿ ನಾವು. ನಮಗೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೃಷ್ಣಾ ಮತ್ತು ಕಾವೇರಿ ನದಿಗಳಿರಬಹುದು, ಹಲವಾರು ನದಿಗಳಿದ್ದಾವೆ. ಇದು ನಮ್ಮ ಜೀವ ನದಿಗಳು. ಇವತ್ತು ಕೊಡ್ತಾ ಇರ್ತಕ್ಕಂತ ಒಂದು ಮಾತೇನಿದೆ, ಈ ಮಾತನ್ನ ನಾವು ಚಾಚು ತಮ್ಮಂದೆ ನಡ್ಕೊಳ್ತಕ್ಕಂತ ಒಂದು ಸಂಸ್ಕೃತಿ, ಒಂದು ಪದ್ಧತಿ ಇವತ್ತು ಜಾತ್ಯಾತೀತ ಜನತಾದಳ ಪಕ್ಷಕ್ಕೆ ಸಲ್ಲುತ್ತೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಾಯಾರಿದ ಬಂಜರು ನೆಲ ಕಾದಿದೆ, ಹನಿ ನೀರಿನ ಆಗಮನ ಇಲ್ಲದೆ. ಬಾಯಾರಿದ ಬಂಜರು ನೆಲ ಕಾದಿದೆ, ಹನಿ ನೀರಿನ ಆಗಮನ ಇಲ್ಲದೆ. ರೈತಾಪಿಯು ಹಿಡಿ ಶಾಪವ ಹಾಕಿದೆ, ಬಳಿ ಇದ್ದರೂ ಬಳಸಲಿಕ್ಕೆ ಆಗದೆ. ಹೊಲಗದ್ದೆಗೆ ಹಾಯಿಸುವ ಚಿಂತನೆ ಇರದೆ, ನದಿಯೆಲ್ಲವೂ ಓಡುತ್ತಿದೆ ಕಡಲಿನ ಕಡೆಗೆ. ನೀರಿ ಆಡಳಿತ ನಡೆಸುವ ಹಕ್ಕು ನಿಮ್ಮೂರಿಗೆ ತರುತ್ತೀವಿ ನದಿಗಳ ದಿಕ್ಕು. ಜಲ ಜಲ ಹರಿಯುವ ನದಿಗಳ ಉಳಿಸಲು ಜೊತೆ ಇರುವ ಜನತಾ ಜಲಧಾರೆ. ವ್ಯವಸಾಯಕ್ಕೆ ಬೇಕಾದಂತ ನೀರಾವರಿ ಯೋಜನೆಗಳಿರ್ಬೋದು, ಹಾಗೆ ಕುಡಿಯುವ ನೀರಿನ ಯೋಜನೆಗಳಿಗಿರ್ಬೋದು, ಹೆಚ್ಚು ಆದ್ಯತೆ ನೀಡುತ್ತೇವೆ ಅನ್ನೋ ಒಂದು ದೃಢ ಸಂಕಲ್ಪವನ್ನು ಈ ದಿನ ನಾವು ಮಾಡಿದ್ದೇವೆ. ಕಾವೇರಿ ಕೃಷ್ಣ ಕವಿನಿ ಕಾಳಿ ಭೀಮ ತುಂಗೆ ಭದ್ರೇ, ನೇತ್ರಾವತಿ ಹೇಮಾವತಿ ಚಿತ್ರಾವತಿ ಶರಾವತಿ ಅರ್ಕಾವತಿ, ಘಟಪ್ರಭಾ ಮಲಪ್ರಭಾ ಅಘನಾಶಿನಿ ಉತ್ತರ ಪಿನಾಕಿನಿ ಕುಮಾರಧಾರಾ. ಪ್ರತಿ ನದಿಯ ಹನಿ ವ್ಯರ್ಥ ಆಗದೆ ನಮ್ಮೆಲ್ಲರ ಉಪಯೋಗಕ್ಕೆ ದೊರಕಲಿ. ಪ್ರತಿ ನದಿಯ ಹನಿ ವ್ಯರ್ಥ ಆಗದೆ ನನ್ನಾಗ. ಇದು ಇಂದ್ರಾಣ ಯಾಕೆ ಹೇಳ್ತೀನಿ, ಇವತ್ತು ಅವಳು ನಮಗಿಡೀ ಬೀದರ್ ಜಿಲ್ಲೆ ತಗೊಂಡ್ರೆ ನಮ್ಮೆಲ್ಲರ ಉಪಯೋಗಕ್ಕೆ ದೊರಕಲಿ. ಇನ್ನೆಂದಿಗೂ ಜಲಕ್ಷಾಮವೇ ಆಗದೆ ಪ್ರತಿ ಪ್ರಾಂತ್ಯವು ನಂದನವನವಾಗಲಿ. ಈ ನಮ್ಮ ಕರ್ನಾಟಕ ಸಸ್ಯ ಶ್ಯಾಮಲೆ ಆಗುವುದು ನೀವು ಬಲ ನೀಡಿದಾಗಲೇ. ನೀರಾವರಿ ಯೋಜನೆಯ ಚಿಂತನೆ ನಮ್ಮದು, ನಮ್ಮ
ಬೆಂಬಲಿಸೋ ಹೊಣೆಯು ನಿಮದು. ಜಲ ಜಲ ಹರಿಯುವ ನದಿಗಳ ಉಳಿಸಲು ಜೊತೆಯಿರುವ ಜನತಾ ಜಲಧಾರೆ, ಜನತಾ ಜಲಧಾರೆ, ಜನತಾ ಜಲಧಾರೆ, ಜನತಾ ಜಲಧಾರೆ, ಜನತಾ ಜಲಧಾರೆ.